ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ. ದರ್ಶನ್ ಭೇಟಿಗೆ ನಟ ಶ್ರೀಕಾಂತ್ ಅವರು ಆಗಮಿಸಿದ್ದಾರೆ. ಒಲವೇ ಮಂದಾರ ಸಿನಿಮಾದ ಹೀರೋ ಶ್ರೀಕಿ ಈಗ ಪರಪ್ಪನ ಅಗ್ರಹಾರ ಜೈಲಿನತ್ತ ಆಗಮಿಸಿದ್ದಾರೆ. ಚೆಕ್ಪೋಸ್ಟ್ ಬಳಿ ಮಾಹಿತಿಯನ್ನ ಪಡೆದು ಜೈಲು ಸಿಬ್ಬಂದಿಗಳು ತೆರಳಿದ್ರು. ಶ್ರೀಕಾಂತ್ ಜೊತೆಗೆ ಸುಹಾಸ್ ಹಾಗೂ ಲಕ್ಷ್ಮೀನಾರಾಯಣ್ ಇವರಿಬ್ರು ಕೂಡ ಆಗಮಿಸಿದ್ದಾರೆ. ನಟ ದರ್ಶನ್ ಓಕೆ ಅಂತ ಹೇಳಿದ್ರೆ ಮಾತ್ರ ದರ್ಶನ್ ಭೇಟಿಗೆ ಅವಕಾಶವನ್ನ ನೀಡಲಾಗುತ್ತೆ. ಕುಟುಂಬಸ್ಥರನ್ನ ಬಿಟ್ಟು ಮತ್ತಿನ್ಯಾರ ಬಳಿ ಕೂಡ ದರ್ಶನ್ ಯಾರಿಗೂ ಕೂಡ ಅವಕಾಶವನ್ನ ನೀಡ್ತಾ ಇಲ್ಲ. ಕೇವಲ ಕುಟುಂಬಸ್ಥರನ್ನ ಮಾತ್ರ ಮಾತನಾಡಿಸಿದ್ದಾರೆ. ಇದೀಗ ನಟ ಶ್ರೀಕಾಂತ್ ಆಗಮಿಸಿದ್ದಾರೆ. ಒಲವೇ ಮಂದಾರ ಸಿನಿಮಾದ ಹೀರೋ ಶ್ರೀಕಾಂತ್ ಅವರು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕಾಗಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಂದಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಮಾಹಿತಿಯನ್ನ ಪಡ್ಕೊಂಡು ಚೆಕ್ಪೋಸ್ಟ್ ಬಳಿ ಮಾಹಿತಿಯನ್ನ ಜೈಲು ಸಿಬ್ಬಂದಿಗಳು ಪಡ್ಕೊಂಡು ಒಳಗೆ ಹೋಗಿದ್ದಾರೆ. ನಟ ದರ್ಶನ್ ಓಕೆ ಅಂತ ಹೇಳಿದ್ರೆ ಮಾತ್ರ ಭೇಟಿಗೆ ಅವಕಾಶ ದೊರೆಯುತ್ತೆ. ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ. ದರ್ಶನ್ ಭೇಟಿಗೆ ನಟ ಶ್ರೀಕಾಂತ್ ಅವರು ಆಗಮಿಸಿದ್ದಾರೆ. ಒಲವೇ ಮಂದಾರ ಸಿನಿಮಾದ ಹೀರೋ ಶ್ರೀಕಿ ಈಗ ಪರಪ್ಪನ ಅಗ್ರಹಾರ ಜೈಲಿನತ್ತ ಆಗಮಿಸಿದ್ದಾರೆ. ಚೆಕ್ಪೋಸ್ಟ್ ಬಳಿ ಮಾಹಿತಿಯನ್ನ ಪಡೆದು ಜೈಲು ಸಿಬ್ಬಂದಿಗಳು ತೆರಳಿದ್ರು. ಶ್ರೀಕಾಂತ್ ಜೊತೆಗೆ ಸುಹಾಸ್ ಹಾಗೂ ಲಕ್ಷ್ಮೀನಾರಾಯಣ್ ಇವರಿಬ್ರು ಕೂಡ ಆಗಮಿಸಿದ್ದಾರೆ. ನಟ ದರ್ಶನ್ ಓಕೆ ಅಂತ ಹೇಳಿದ್ರೆ ಮಾತ್ರ ದರ್ಶನ್ ಭೇಟಿಗೆ ಅವಕಾಶವನ್ನ ನೀಡಲಾಗುತ್ತೆ. ಕುಟುಂಬಸ್ಥರನ್ನ ಬಿಟ್ಟು ಮತ್ತಿನ್ಯಾರ ಬಳಿ ಕೂಡ ದರ್ಶನ್ ಯಾರಿಗೂ ಕೂಡ ಅವಕಾಶವನ್ನ ನೀಡ್ತಾ ಇಲ್ಲ. ಕೇವಲ ಕುಟುಂಬಸ್ಥರನ್ನ ಮಾತ್ರ ಮಾತನಾಡಿಸಿದ್ದಾರೆ. ಇದೀಗ ನಟ ಶ್ರೀಕಾಂತ್ ಆಗಮಿಸಿದ್ದಾರೆ. ಒಲವೇ ಮಂದಾರ ಸಿನಿಮಾದ ಹೀರೋ ಶ್ರೀಕಾಂತ್ ಅವರು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕಾಗಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಂದಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಮಾಹಿತಿಯನ್ನ ಪಡ್ಕೊಂಡು ಚೆಕ್ಪೋಸ್ಟ್ ಬಳಿ ಮಾಹಿತಿಯನ್ನ ಜೈಲು ಸಿಬ್ಬಂದಿಗಳು ಪಡ್ಕೊಂಡು ಒಳಗೆ ಹೋಗಿದ್ದಾರೆ. ನಟ ದರ್ಶನ್ ಓಕೆ ಅಂತ ಹೇಳಿದ್ರೆ ಮಾತ್ರ ಭೇಟಿಗೆ ಅವಕಾಶ ದೊರೆಯುತ್ತೆ. ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ. ದರ್ಶನ್ ಭೇಟಿಗೆ ನಟ ಶ್ರೀಕಾಂತ್ ಅವರು ಆಗಮಿಸಿದ್ದಾರೆ. ಒಲವೇ ಮಂದಾರ ಸಿನಿಮಾದ ಹೀರೋ ಶ್ರೀಕಿ ಈಗ ಪರಪ್ಪನ ಅಗ್ರಹಾರ ಜೈಲಿನತ್ತ ಆಗಮಿಸಿದ್ದಾರೆ. ಚೆಕ್ಪೋಸ್ಟ್ ಬಳಿ ಮಾಹಿತಿಯನ್ನ ಪಡೆದು ಜೈಲು ಸಿಬ್ಬಂದಿಗಳು ತೆರಳಿದ್ರು. ಶ್ರೀಕಾಂತ್ ಜೊತೆಗೆ ಸುಹಾಸ್ ಹಾಗೂ ಲಕ್ಷ್ಮೀನಾರಾಯಣ್ ಇವರಿಬ್ರು ಕೂಡ ಆಗಮಿಸಿದ್ದಾರೆ. ನಟ ದರ್ಶನ್ ಓಕೆ ಅಂತ ಹೇಳಿದ್ರೆ ಮಾತ್ರ ದರ್ಶನ್ ಭೇಟಿಗೆ ಅವಕಾಶವನ್ನ ನೀಡಲಾಗುತ್ತೆ. ಕುಟುಂಬಸ್ಥರನ್ನ ಬಿಟ್ಟು ಮತ್ತಿನ್ಯಾರ ಬಳಿ ಕೂಡ ದರ್ಶನ್ ಯಾರಿಗೂ ಕೂಡ ಅವಕಾಶವನ್ನ ನೀಡ್ತಾ ಇಲ್ಲ. ಕೇವಲ ಕುಟುಂಬಸ್ಥರನ್ನ ಮಾತ್ರ ಮಾತನಾಡಿಸಿದ್ದಾರೆ. ಇದೀಗ ನಟ ಶ್ರೀಕಾಂತ್ ಆಗಮಿಸಿದ್ದಾರೆ. ಒಲವೇ ಮಂದಾರ ಸಿನಿಮಾದ ಹೀರೋ ಶ್ರೀಕಾಂತ್ ಅವರು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕಾಗಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಂದಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಮಾಹಿತಿಯನ್ನ ಪಡ್ಕೊಂಡು ಚೆಕ್ಪೋಸ್ಟ್ ಬಳಿ ಮಾಹಿತಿಯನ್ನ ಜೈಲು ಸಿಬ್ಬಂದಿಗಳು ಪಡ್ಕೊಂಡು ಒಳಗೆ ಹೋಗಿದ್ದಾರೆ. ನಟ ದರ್ಶನ್ ಓಕೆ ಅಂತ ಹೇಳಿದ್ರೆ ಮಾತ್ರ ಭೇಟಿಗೆ ಅವಕಾಶ ದೊರೆಯುತ್ತೆ. ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ. ದರ್ಶನ್ ಭೇಟಿಗೆ ನಟ ಶ್ರೀಕಾಂತ್ ಅವರು ಆಗಮಿಸಿದ್ದಾರೆ. ಒಲವೇ ಮಂದಾರ ಸಿನಿಮಾದ ಹೀರೋ ಶ್ರೀಕಿ ಈಗ ಪರಪ್ಪನ ಅಗ್ರಹಾರ ಜೈಲಿನತ್ತ ಆಗಮಿಸಿದ್ದಾರೆ. ಚೆಕ್ಪೋಸ್ಟ್ ಬಳಿ ಮಾಹಿತಿಯನ್ನ ಪಡೆದು ಜೈಲು ಸಿಬ್ಬಂದಿಗಳು ತೆರಳಿದ್ರು. ಶ್ರೀಕಾಂತ್ ಜೊತೆಗೆ ಸುಹಾಸ್ ಹಾಗೂ ಲಕ್ಷ್ಮೀನಾರಾಯಣ್ ಇವರಿಬ್ರು ಕೂಡ ಆಗಮಿಸಿದ್ದಾರೆ. ನಟ ದರ್ಶನ್ ಓಕೆ ಅಂತ ಹೇಳಿದ್ರೆ ಮಾತ್ರ ದರ್ಶನ್ ಭೇಟಿಗೆ ಅವಕಾಶವನ್ನ ನೀಡಲಾಗುತ್ತೆ. ಕುಟುಂಬಸ್ಥರನ್ನ ಬಿಟ್ಟು ಮತ್ತಿನ್ಯಾರ ಬಳಿ ಕೂಡ ದರ್ಶನ್ ಯಾರಿಗೂ ಕೂಡ ಅವಕಾಶವನ್ನ ನೀಡ್ತಾ ಇಲ್ಲ. ಕೇವಲ ಕುಟುಂಬಸ್ಥರನ್ನ ಮಾತ್ರ ಮಾತನಾಡಿಸಿದ್ದಾರೆ. ಇದೀಗ ನಟ ಶ್ರೀಕಾಂತ್ ಆಗಮಿಸಿದ್ದಾರೆ. ಒಲವೇ ಮಂದಾರ ಸಿನಿಮಾದ ಹೀರೋ ಶ್ರೀಕಾಂತ್ ಅವರು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕಾಗಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಂದಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಮಾಹಿತಿಯನ್ನ ಪಡ್ಕೊಂಡು ಚೆಕ್ಪೋಸ್ಟ್ ಬಳಿ ಮಾಹಿತಿಯನ್ನ ಜೈಲು ಸಿಬ್ಬಂದಿಗಳು ಪಡ್ಕೊಂಡು ಒಳಗೆ ಹೋಗಿದ್ದಾರೆ. ನಟ ದರ್ಶನ್ ಓಕೆ ಅಂತ ಹೇಳಿದ್ರೆ ಮಾತ್ರ ಭೇಟಿಗೆ ಅವಕಾಶ ದೊರೆಯುತ್ತೆ. ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ. ದರ್ಶನ್ ಭೇಟಿಗೆ ನಟ ಶ್ರೀಕಾಂತ್ ಅವರು ಆಗಮಿಸಿದ್ದಾರೆ. ಒಲವೇ ಮಂದಾರ ಸಿನಿಮಾದ ಹೀರೋ ಶ್ರೀಕಿ ಈಗ ಪರಪ್ಪನ ಅಗ್ರಹಾರ ಜೈಲಿನತ್ತ ಆಗಮಿಸಿದ್ದಾರೆ. ಚೆಕ್ಪೋಸ್ಟ್ ಬಳಿ ಮಾಹಿತಿಯನ್ನ ಪಡೆದು ಜೈಲು ಸಿಬ್ಬಂದಿಗಳು ತೆರಳಿದ್ರು. ಶ್ರೀಕಾಂತ್ ಜೊತೆಗೆ ಸುಹಾಸ್ ಹಾಗೂ ಲಕ್ಷ್ಮೀನಾರಾಯಣ್ ಇವರಿಬ್ರು ಕೂಡ ಆಗಮಿಸಿದ್ದಾರೆ. ನಟ ದರ್ಶನ್ ಓಕೆ ಅಂತ ಹೇಳಿದ್ರೆ ಮಾತ್ರ ದರ್ಶನ್ ಭೇಟಿಗೆ ಅವಕಾಶವನ್ನ ನೀಡಲಾಗುತ್ತೆ. ಕುಟುಂಬಸ್ಥರನ್ನ ಬಿಟ್ಟು ಮತ್ತಿನ್ಯಾರ ಬಳಿ ಕೂಡ ದರ್ಶನ್ ಯಾರಿಗೂ ಕೂಡ ಅವಕಾಶವನ್ನ ನೀಡ್ತಾ ಇಲ್ಲ. ಕೇವಲ ಕುಟುಂಬಸ್ಥರನ್ನ ಮಾತ್ರ ಮಾತನಾಡಿಸಿದ್ದಾರೆ. ಇದೀಗ ನಟ ಶ್ರೀಕಾಂತ್ ಆಗಮಿಸಿದ್ದಾರೆ. ಒಲವೇ ಮಂದಾರ ಸಿನಿಮಾದ ಹೀರೋ ಶ್ರೀಕಾಂತ್ ಅವರು
ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕಾಗಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಂದಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಮಾಹಿತಿಯನ್ನ ಪಡ್ಕೊಂಡು ಚೆಕ್ ಪೋಸ್ಟ್ ಬಳಿ ಮಾಹಿತಿಯನ್ನ ಜೈಲು ಸಿಬ್ಬಂದಿಗಳು ಪಡ್ಕೊಂಡು ಒಳಗೆ ಹೋಗಿದ್ದಾರೆ. ನಟ ದರ್ಶನ್ ಓಕೆ ಅಂತ ಹೇಳಿದ್ರೆ ಮಾತ್ರ ಭೇಟಿಗೆ ಅವಕಾಶ ದೊರೆಯುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.